ಸರಿ ಇದು ನೀವು ಹೇಳಿದಂಗೆ ಖಂಡಿತ ಅದು ಇದು ಅನಿವಾರ್ಯವಾಗಿ ಬಂದಿರೋಂಥದ್ದು. ಜಗದೀಶ್ ಕುಮಾರ್ ಅವರು ಎಲ್ಲರಿಗೂ ಒಂದು ಜನನಾಯಕರಾಗಿದ್ದರು, ಯಾವುದೇ ಪಕ್ಷದ ಪರವಾಗಿದ್ದಿಲ್ಲ, ಅವರು ಪಕ್ಷಾತೀತ ಒಂದು ಶಾಸಕರಾಗಿದ್ದರು. ಬಟ್ ದೈವೇಚ್ಛೆ ಏನಿತ್ತು ಅದು ಯಾರಿಗೂ ಗೊತ್ತಿಲ್ಲ. ಅನಿವಾರ್ಯ ಕಾರಣದಿಂದ ಅವ್ರು ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಈಗ ಉಪಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು ಪಕ್ಷದ ಸಂಘಟನೆ ಖಂಡಿತ ಎಚ್ ಡಿ ಕುಮಾರಸ್ವಾಮಿ ಅವರ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜೆ ಡಿ ಎಸ್ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪಕ್ಷವನ್ನು ಈ ಸಲ ಒಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ನಾವೆಲ್ಲ ಸಂಘಟಿತರಾಗಿದ್ದೀವಿ ಸರ್. ಸರ್, ಈಗಾಗಲೇ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದೆ ರಾಜಶೇಖರ್ ಅವರು ತಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಒಡ್ಡಿದ್ದಾರೆ, ಒಡ್ಡೋದಕ್ಕೆ ಅಪೇಕ್ಷೆ ಪಡ್ತಾ ಇದೆ ಅಂತ, ಅದ್ರ ಬಗ್ಗೆ ತಾವು ಹೇಳ್ತೀರಾ? ಸರ್, ಖಂಡಿತವಾಗ್ಲೂ ನಾನು ಈಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಬ್ಬ ಬಿ ಬಿ ಎಂ ಪಿ ಸದಸ್ಯನಾಗಿದ್ದೀನಿ. ನನ್ನ ವಾರ್ಡಿನ ಎಲ್ಲ ಮತಬಾಂಧವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿ 2200 ಮತಗಳ ಅಂತರದಿಂದ ನಾನು ಗೆದ್ದಿದ್ದೀನಿ. ಅಂದರೆ 2200 ಮತಗಳ ಲೀಡ್ ತೊಗೊಂಡು ನಾನು ಇಲ್ಲಿ ಒಂದು ಈ ಒಂದು ವಾರ್ಡ್ನಲ್ಲಿ ಗೆದ್ದಿದ್ದೀನಿ. ಖಂಡಿತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ಆದರೆ ನಮ್ಮ ಏನು ತೀರ್ಮಾನ ತೊಗೊಂತಾರೆ ನಮ್ಮ ನಾಯಕರು, ನಮ್ಮ ಕುಮಾರಣ್ಣನವರು ಏನು ತೀರ್ಮಾನ ತೊಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಯಾರಿಗೇ ಒಂದು ಟಿಕೆಟ್ ಕೊಟ್ಟರು ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ, ಜನತಾದಳನ ಗೆಲ್ಸ್ಕೊಂಡು ಬರ್ತೀವಿ. ಜನತಾದಳ ಗೆಲ್ಸ್ಕೊಂಡು ಬರೋದು ಅನ್ನೋದೆಲ್ಲ ನಮ್ಮ ಉದ್ದೇಶ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳಾಗಬೇಕು ಅದನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಮೂಲ ಧ್ಯೇಯ ಸರ್. ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇನ್ನೂ ಕಗ್ಗಂಟಿದೆ, ಅದನ್ನು ಜೆ ಡಿ ಎಸ್ ಪಕ್ಷದವ್ರು ಯಾರು ಯಾವ ರೀತಿ ಅದನ್ನು ಎಂಕ್ಯಾಶ್ ಮಾಡ್ಕೊತೀರಿ? ಸರ್, ಈಗ ನಾವು ಎನ್ಕ್ಯಾಶ್ ಮಾಡ್ಕೊತೀವಿ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಿಗೆ ಗೊತ್ತು ಏನೊಂದು ಬಿ ಜೆ ಪಿ ಶಾಸಕರಿದ್ದರು, ಕಾಂಗ್ರೆಸ್ ಶಾಸಕರಿದ್ದರು ಈ ಹಿಂದೆಗಡೆ, ಅವರ ಕಾಲದಲ್ಲಿ ಏನೇನು ಕೆಲಸಗಳಾಗಿದ್ದಾವೆ, ಏನೇನು ಕೆಲಸ ಆಗಿದೆ ಅಂತ ಜನರ ಮನಸ್ಸಿನಲ್ಲಿದೆ. ಇವತ್ತಿನ ದಿನ ಎಲ್ಲ ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಈ ಸಲ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಮತ ಹಾಕಬಾರ್ದು. ಖಂಡಿತವಾಗ್ಲೂ ಏನೋ ಒಂದು ನಮ್ಮ ಇದೊಂದಿದೆ ಕರ್ನಾಟಕದ ಪಕ್ಷ, ಜನತಾದಳ ಪಕ್ಷ ಇದೆ, ಪ್ರಾದೇಶಿಕ ಪಕ್ಷಕ್ಕೆ ನಾವು ಮತ ಕೊಡಬೇಕು, ನಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅಂತ ಜನ ತೀರ್ಮಾನ ತೊಗೊತಾ ಇದ್ದಾರೆ ಸರ್. ಈ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳೇನು, ಈ ಕ್ಷೇತ್ರ ವಿಶೇಷವಾಗಿ ನಿಮ್ಮ ವಾರ್ಡಿನ ಸಮಸ್ಯೆಗಳೇನು? ಸರ್, ಖಂಡಿತ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಈ ಒಂದು ಯಾವುದು ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಹೋಗುವಂಥ ದಾರಿಯಲ್ಲೇ ಇದೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ. ಆದರೂ ಸಹ ಭಾರಿ ಹಿಂದೆ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇವತ್ತೊಂದು ದಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಜನತಾದಳ ಅಧಿಕಾರಕ್ಕೆ ಬಂದರೆ ಏನೊಂದು ನೀರಿನ ಸಮಸ್ಯೆ ಇರ್ಬೋದು, ರೋಡ್ಗಳ ಅವ್ಯವಸ್ಥೆ ಇರ್ಬೋದು, ಒಳಚರಂಡಿ ಸಮಸ್ಯೆ ಇರ್ಬೋದು, ಈ ಒಂದು ಸಮಸ್ಯೆಗಳನ್ನು ಖಂಡಿತವಾಗ್ಲೂ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಸರ್, ಕೊನೆಯದಾಗಿ ಒಬ್ಬ ಆಕಾಂಕ್ಷಿಯಾಗಿ ತಮ್ಮ ವಾರ್ಡಿನ ಮತ್ತು ಕ್ಷೇತ್ರದ ಮತದಾರರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಿ? ಸರ್, ನಾನು ವಾರ್ಡಿನ ಮತಬಾಂಧವರಿಗೆ ಆಲ್ರೆಡಿ ಇವಾಗ ಚಿರಋಣಿ ಆಗಿದ್ದೀನಿ. ಯಾಕಂದರೆ ಅವರು ಎಷ್ಟು ಮಟ್ಟಿಗೆ ನನಗೆ ಒಂದು ಪ್ರೀತಿಯನ್ನು ತೋರಿಸಿದರೆ, ಅವರು ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ಈ ಒಂದು 4 ತಿಂಗಳಲ್ಲಿ ನನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಾನು ಖಂಡಿತ ಅವರ ನಂಬಿಕೆಗೆ ದ್ರೋಹ ಮಾಡಿಲ್ಲ, ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲೂ ಇವತ್ತಿನ ದಿನ ರಾಜಶೇಖರ್ ಆಕಾಂಕ್ಷಿಯಾಗಿದ್ದಾರೆ. ಖಂಡಿತವಾಗ್ಲೂ ರಾಜಶೇಖರ್ ಸ್ಪರ್ಧಿಸಿದ್ರೆ 100% ಅವ್ರು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಒಂದು ಮಾತು ಬರ್ತಾ ಇದೆ. ಅದು ಅವರ ತೀರ್ಮಾನ ಸರ್. ಧನ್ಯವಾದಗಳು.